अस्सलामु अलैकुम रहमतुल्लाहि बरकातो नानो जाकिरा बानो मुल्ला कन्नड सहशिक्षके एंग्लो उर्दू बालकियर प्रौढ़शाले कोलपेट हुबळि 2019-20 सालिन मार्च दल्लि नडेयबेकिद्द एसएसएलसी परीक्षेयु कोविड 19 निंदागि मुंदे दूडल्पट्टिद्दरिंद ईग मक्कळ परीक्षा दृष्टियिंद अनुकूलवागलु पुनर्मनन कार्यक्रमवन्नु नम्म अंजुमने इस्लाम संस्थेयवरु ಆನ್ಲೈನ್ ಮೂಲಕ ಪಾಠ ಹೇಳುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರಿಯ ಮಕ್ಕಳೇ, ಇದರ ಸದುಪಯೋಗವನ್ನು ತಾವು ಪಡೆದುಕೊಳ್ಳಬೇಕಂತ ಹೇಳಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ನಾನು ಕನ್ನಡ ದ್ವಿತೀಯ ಭಾಷೆಯಲ್ಲಿ ಬರುವ ಸಂದರ್ಭದೊಡನೆ ಸ್ಪಷ್ಟೀಕರಣ ಇದರ ಬಗ್ಗೆ ನಾನು ಸ್ವಲ್ಪ ವಿವರಣೆಯನ್ನು ಹೇಳ್ತಾ ಇದ್ದೇನೆ. ಇದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾದದ್ದು. ಏಕೆಂದರೆ ಇಲ್ಲಿ 15 ಅಂಕಗಳು ಇದಕ್ಕೆ ಇವೆ. ಇಲ್ಲಿ 5 ಪ್ರಶ್ನೆಗಳು ಬರ್ತವೆ. ಮೊದಲನೇ ಪ್ರಶ್ನೆಗೆ 3 ಅಂಕಗಳು, ಎರಡನೇ ಪ್ರಶ್ನೆಗೆ ಕೂಡ 3 ಅಂಕಗಳು, ಇದೇ ರೀತಿ 5 ಪ್ರಶ್ನೆಗಳಿಗೆ 3 ಅಂಕಗಳಂತೆ ಈ ಉತ್ತರವನ್ನು ನಾವು ಬರೆದ್ರೆ 15 ಅಂಕಗಳು ನಮಗೆ ಇಲ್ಲಿ ಸಿಗ್ತಾವು. ಆದ್ದರಿಂದ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ತಾವು ಕೊಡಬೇಕಂತ ಹೇಳಿ ಹೇಳ್ತಾ ಇದ್ದೀನಿ. ಈಗ ನಾನು ಮೊದಲನೇ ಪಾಠದಲ್ಲಿ ಬಂದಂತಹ ಈ ಕೆಲವೊಂದು ಮುಖ್ಯವಾಗಿ ಪರೀಕ್ಷೆಗೆ ಬರುವಂತಹ ಕೆಲವೊಂದು ಮುಖ್ಯವಾದಂತಹ ಸಂದರ್ಭವನ್ನು ಇಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಮೊದಲನೆಯದು ಮೊದಲನೇ ಪಾಠದ ಮೊದಲನೇ ಪ್ರಶ್ನೆಯಲ್ಲಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ. ಇದರಲ್ಲಿ 3 ಹಂತಗಳಾಗಿ ನಾವು ಮಾಡ್ಕೋಬಹುದು. ಮೊದಲನೆಯಂತ ಹೇಳಿಕೆ, ಎರಡನೇ ಇದು ಹಂತ ಸಂದರ್ಭ, ಮೂರನೇ ಹಂತ ವಿವರಣೆ. ಹಾಗಾದರೆ ಈ ಹೇಳಿಕೆಯಲ್ಲಿ ಯಾವುದನ್ನು ಇಲ್ಲಿ ನಾವು ಬರಿಬಹುದು ಅಂತಂದರೆ ಇಲ್ಲಿ ಲೇಖಕರ ಹೆಸರು ಬರುತ್ತೆ, ಆಮೇಲೆ ಆಕರ ಗ್ರಂಥ ಮತ್ತು ಪಾಠದ ಹೆಸರು. ಹಾಗಾದರೆ ಈಗ ನೋಡೋಣ. ನೋಡಿ, ಏನಾದರೂ ವರವನ್ನು ಕೇಳಿಕೊಡುತ್ತೇನೆ. ಉತ್ತರ, ಈ ವಾಕ್ಯವನ್ನು ಅರ ಮಿತ್ರ ಅವರು ಬರೆದಿರುವ ಮಹಾಭಾರತದ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣ ಮರದ ಗಿಣಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮೇಲಿನ ಮಾತನ್ನು ಇಂದ್ರನು ಗಿಣಿಯ ಪರಹಿತಾಕಾಂಕ್ಷೆಯನ್ನು ಮೆಚ್ಚಿ ಹೇಳಿದನು. ಪರಹಿತಾಕಾಂಕ್ಷೆ ಅಂದರೆ ಬೇರೆಯವರಿಗೆ ಉಪಕಾರವನ್ನು ಮಾಡುವಂಥದ್ದು. ವಿವರಣೆ, ಸುಖದ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬಲ ಗಳಿಗೆಯಲ್ಲೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆಯನ್ನು ಮಾಡಬೇಕು ಎಂದು ಗಿಣಿಯ ತತ್ವ ನಿಷ್ಠೆ ಗುಣ ಇಂದ್ರನು ಮೆಚ್ಚಿ ಪರಹಿತಾಕಾಂಕ್ಷರಿಗೆ ಗಿಣಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿ ಮೇಲಿನ ಮಾತನ್ನು ಹೇಳುತ್ತಾನೆ. ವಿವರಣೆ, ವಿಶೇಷತೆ, ಗಿಣಿಯಲ್ಲಿನ ತತ್ವನಿಷ್ಠೆ ಮತ್ತು ಪರಹಿತಾಕಾಂಕ್ಷೆಯ ಗುಣದ ವಿಶೇಷತೆ ಇಲ್ಲಿ ನಾವು ಈ ಸಂದರ್ಭದಲ್ಲಿ ಕಾಣಬಹುದು. ಈಗ ಎರಡನೇ ಪ್ರಶ್ನೆ, ಆದರೆ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಈ ವಾಕ್ಯವನ್ನು ಅರಾಮಿತ್ರ ಅವರು ಬರೆದಿರುವ ಮಹಾಭಾರತದ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣ ಮರದ ಗಿಣಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಇಂದ್ರನಿಂದ ವರವನ್ನು ಪಡೆಯುವ ಸಂದರ್ಭದಲ್ಲಿ ಗಿಣಿಯು ಇಂದ್ರನಿಗೆ ಮೇಲಿನ ಮಾತವನ್ನು ಹೇಳಿತು. ವಿವರಣೆ, ಗಿಣಿಯ ತತ್ವನಿಷ್ಠೆ ಮೆಚ್ಚಿದ ಇಂದ್ರನು ಅದಕ್ಕೆ ಏನಾದರೂ ವರವನ್ನು ಕೊಡಬೇಕೆಂದು ತೀರ್ಮಾನಿಸಿ ಏನಾದರೂ ವರವನ್ನು ಕೇಳಿಕೊಡುತ್ತೇನೆ ಎಂದನು. ಆಗ ಗಿಣಿಯು, ದೇವರಾಜ, ವರವನ್ನು ಕೊಡುವ ಇಚ್ಛೆ ಇದ್ದರೆ ಆ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ಕಳಕಳಿಸುವ ಫಲಪುಷ್ಪ ಭಾರದಿಂದ ಬಿಗುವ ನೆರಳು ಕೊಡುವ ವರವನ್ನು ದಯಪಾಲಿಸು. ಆದರೆ ಈಗಿನ ಅವಸ್ಥೆಯನ್ನು ನೋಡಲಾರೆ ಎಂದು ಹೇಳುವಾಗ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಅಥವಾ ಬಂದಿದೆ. ಇಲ್ಲಿ ವಿಶೇಷತೆಯನ್ನು ಕಾಣಬಹುದಂದರೆ, ನಾವು ಗಿಣಿಗೆ ವರವನ್ನು ಪಡೆಯುವ ಅವಕಾಶವಿದ್ದರೂ ಕೂಡ ಅದು ತಾನು ವಾಸವಾಗಿರುವ ಈ ಒಣಮರವು ಮೊದಲಿನಂತಾಗಲಿ ಎಂಬ ಅದರ ಪರಹಿತಾಕಾಂಕ್ಷೆಯ ಗುಣವು ವಿಶೇಷತೆಯಲ್ಲಿ ವ್ಯಕ್ತವಾಗಿದೆ. ಈಗ ಮೂರನೇ ಪ್ರಶ್ನೆ, ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತೀಯ? ಈ ವಾಕ್ಯವು ಅರಾಮಿತ್ರ ಅವರು ಬರೆದ ಮಹಾಭಾರತದ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣ ಮರದ ಗಿಣಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ವಾಕ್ಯವನ್ನು ಇಂದ್ರನು
ಒಣಗಿದ ಮರದಲ್ಲಿ ವಾಸವಾಗಿದ್ದ ಗಿಣಿಯನ್ನು ನೋಡಿ ಕೇಳಿದನು. ವಿವರಣೆ: ಯಾವುದೇ ಪಕ್ಷಿಗಳಾದರೂ ಹಸಿರಿನಿಂದ ಕೂಡಿದ ಹಣ್ಣು ಹೂವುಗಳಿಂದ ತುಂಬಿದ ದಟ್ಟವಾದ ಸುಂದರವಾದ ಮರದಲ್ಲಿ ವಾಸಿಸುವುದನ್ನು ಅಪೇಕ್ಷಿಸುತ್ತದೆ. ಆದರೆ ಈ ಗಿಣಿಯು ಒಂದೇ ಒಂದು ಎಲೆಯೂ ಇರದ ರೋಗಗ್ರಸ್ತ ಒಣಗಿದ ಮರದ ಮೇಲೆ ವಾಸವಾಗಿರುವುದನ್ನು ಕಂಡು ಇಂದ್ರನು ಗಿಣಿಯನ್ನು ಕರೆದು ಮೇಲಿನ ಮಾತನ್ನು ಹೇಳುತ್ತಾನೆ. ಇಲ್ಲಿ ವಿಶೇಷತೆ: ಫಲ ಪುಷ್ಪವಿರದ ಹಸಿರಿನ ಸಮೃದ್ಧಿ ಇರದ ಮರದಲ್ಲಿ ಗಿಣಿಯು ಈಗಲೂ ವಾಸವಾಗಿರುವುದು ಗಿಣಿಯಲ್ಲಿನ ವಿಶಿಷ್ಟ ಗುಣವನ್ನು ತೋರಿಸುತ್ತದೆ. ನಾಲ್ಕನೇ ಪ್ರಶ್ನೆ: ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ಇದು ಎರಡನೇ ಪಾಠದಿಂದ ಬಂದಂತಹ ಒಂದು ಪ್ರಶ್ನೆಯಾಗಿದೆ. ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಯವರು ಬರೆದ ಅಸಿ ಮಸಿ ಕೃಷಿ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇದರ ಆಕ ಗ್ರಂಥ ವ್ಯಕ್ತಿತ್ವ. ಸಂದರ್ಭ: ಕೃಷಿ ಮತ್ತು ರೈತನ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ವಿವರಣೆ: ಲೇಖಕರು ದೇಶದ ಪ್ರಗತಿಯಲ್ಲಿ ಹಸಿ ಮಸಿಕ್ಕಿಂತ ಕೃಷಿಯ ಪಾತ್ರ ಬಹಳ ಹಿರಿಯದಾದದ್ದು ಎಂದು ಹೇಳಿದ್ದಾರೆ. ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಎಂಬ ಮಾತಿನಂತೆ ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಎಲ್ಲರೂ ಭಿಕ್ಷುಕರಂತಾಗುತ್ತೇವೆ. ಜಗತ್ತು ತೊಂದರೆಗೆ ಒಳಗಾಗುತ್ತದೆ. ವಿಜ್ಞಾನ ತಂತ್ರಜ್ಞಾನ ಎಷ್ಟು ಮುಂದುವರೆದೋ ಆಹಾರವಿಲ್ಲದೆ ಬದುಕಲು ಅಸಾಧ್ಯ. ಆದ್ದರಿಂದ ಕೃಷಿಕನೇ ಈ ನಾಡಿನ ಬೆನ್ನೆಲುಬು. ಐದನೇ ಪ್ರಶ್ನೆ: ಅವರು ಯಾರಿಗೂ ಮೋಸ ವಂಚನೆ ಮಾಡುವರಲ್ಲ. ಇದು ಕೂಡ ಹಸಿ ಮಸಿ ಕೃಷಿಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಯವರು ಬರೆದ ಹಸಿ ಮಸಿ ಕೃಷಿ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಆಕರ ಗ್ರಂಥ ವ್ಯಕ್ತಿತ್ವ. ಸಂದರ್ಭ: ರೈತನ ಮುಗ್ಧತೆ ಹಾಗೂ ವ್ಯವಸಾಯದ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ವಿವರಣೆ: ರೈತರು ಸಾಕಷ್ಟು ಪ್ರವಣೆಗಳನ್ನು ಎದುರಿಸುತ್ತಿದ್ದರೂ ಎಂತಹ ಸಂದಿದ್ಧ ಪರಿಸ್ಥಿತಿಯಲ್ಲಿಯೂ ತಮ್ಮ ಕಾಯಕವನ್ನು ಬಿಡದೆ ನೇಗಿಲ ಯೋಗಿಗಳಾಗಿದ್ದಾರೆ. ಅವರಿಗೆ ಸಮಾಜ ದ್ರೋಹಿಗಳು ಮೋಸ ಮಾಡಿದವರು. ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಆರನೇ ಪ್ರಶ್ನೆ: ಇಲ್ಲಿ ವಾಸ್ತುಶಿಲ್ಪವು ಕಲ್ಪನೆಯ ಸಾಕಾರಗೊಳ್ಳುತ್ತದೆ. ಈ ವಾಕ್ಯವು ಕೆ ಪುಟ್ಟಸ್ವಾಮಿ ಕೃಪಾಕರ್ ಮತ್ತು ಸೇನಾನಿಯವರು ಬರೆದ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇದರ ಆಕರ ಗ್ರಂಥ ಜೀವ ಜಾಲ. ಸಂದರ್ಭ: ಹಕ್ಕಿಗಳು ಗೂಡು ಕಟ್ಟುವ ವಿಧಾನ ಮತ್ತು ಅವುಗಳ ಜಾಣ್ಮೆ ಕುರಿತು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ವಿವರಣೆ: ಹಕ್ಕಿಗಳು ಬಹಳ ಸುಂದರವಾಗಿ ಗೂಡುಗಳನ್ನು ಕಟ್ಟುತ್ತವೆ. ಗೂಡನ್ನು ಅಂದಗೊಳಿಸುವ ಸೌಂದರ್ಯ ಪ್ರಜ್ಞೆ ಅವುಗಳಿಗಿವೆ. ಇಲ್ಲಿ ವಾಸ್ತುಶಿಲ್ಪದ ಕಲ್ಪನೆ ಸಾಕಾರಗೊಳ್ಳುತ್ತದೆ. ಪರಿಸರದಲ್ಲಿ ದೊರೆಯುವ ಭಿನ್ನ ಭಿನ್ನವಾದ ವಸ್ತುಗಳಿಂದ ಗೂಡುಗಳನ್ನು ಕಟ್ಟಿ ಒಳಗೋಡೆಯನ್ನು ಪ್ಲಾಸ್ಟರ್ ಮಾಡುತ್ತವೆ. ಈ ಎಲ್ಲ ಕ್ರಿಯೆಗಳಿಗೂ ಅರ್ಥವಿರುತ್ತದೆ, ಸ್ಪಷ್ಟ ಉದ್ದೇಶ ಇರುತ್ತದೆ. ಈಗ ಏಳನೇ ಪ್ರಶ್ನೆ: ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ. ಉತ್ತರ: ಈ ವಾಕ್ಯವನ್ನು ಗುರುರಾಜ್ ಕರಜಗಿಯವರು ಬರೆದ ಕಾಫಿ ಕಪ್ಪು ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಇದರ ಆಕರ ಗ್ರಂಥ ಯಾವುದಂದರೆ ಕರುಣಾಳು ಬಾ ಬೆಳಕೆ. ಸಂದರ್ಭ: ಗುರು ಶಿಷ್ಯರ ಭಾವನಾತ್ಮಕ ಸಂಬಂಧ ಕುರಿತು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ವಿವರಣೆ: ಹಳೆಯ ವಿದ್ಯಾರ್ಥಿಗಳು ತಮ್ಮ ಹೆಡ್ ಮಾಸ್ಟರ್ ಮನೆಗೆ ಹೋದರು. ಅವರ ನಿರ್ತಿರಾಗಿ ಎಷ್ಟೋ ವರ್ಷಗಳಾದರೂ ವಿದ್ಯಾರ್ಥಿಗಳನ್ನು ನೋಡಿ ಸಂತೋಷಗೊಳ್ಳುತ್ತಾರೆ. ಅವರಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ. ಏಕೆಂದರೆ ಗುರುಗಳು ತಂದೆ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ಮಾಡುತ್ತಾರೆ, ಬದುಕಿನ ಪಾಠ ಕಲಿಸುತ್ತಾರೆ. ಈ ರೀತಿಯಾಗಿ ನಾವು ಬರೆದ್ರೆ ಇಲ್ಲಿ ನಾವು ಪೂರ್ಣಾಂಕಗಳನ್ನು ಪಡೆಯಲು ಸಾಧ್ಯ. ಈಗ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಎಂಟನೇ ಪ್ರಶ್ನೆ: ಲಂಡನ್ ಮಲಗಿ ನಿದ್ರಿಸುತ್ತದೆ ಅನಿಸುತ್ತದೆ.
ಇದು ಟುಸೋಡ್ ದ ವ್ಯಾಕ್ಸ್ ಮ್ಯೂಸಿಯಂ ನಿಂದ ಬಂದಂತಹ ಒಂದು ಪ್ರಶ್ನೆಯಾಗಿದೆ. ಈ ವಾಕ್ಯವನ್ನು ಡಾಕ್ಟರ್ ಬಸವಪ್ರಭು ಪಾಟೀಲ್ ಹಾಗೂ ಕೆ ಸಿದ್ದಯ್ಯ ಸ್ವಾಮಿಯವರು ಬರೆದ ಟುಸೋಡ್ ವ್ಯಾಕ್ಸ್ ಮ್ಯೂಸಿಯಂ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇದು ಒಂದು ಪ್ರವಾಸ ಕಥನವಾಗಿದೆ. ಆಕರ ಗ್ರಂಥ ಯುರೋಪಿನಲ್ಲಿ ಎಂಬ ಪ್ರವಾಸ ಕಥನ. ಸಂದರ್ಭ: ಲೇಖಕರು ಲಂಡನ್ ನಗರದ ಮಧ್ಯಭಾಗದಿಂದ ಹೊರವಲಯಕ್ಕೆ ಬರುವಾಗ ಈ ಮಾತನ್ನು ಹೇಳಿದ್ದಾರೆ. ವಿವರಣೆ: ಲಂಡನ್ ಮಧ್ಯಭಾಗದಿಂದ ಹೊರವಲಯದ ಕಡೆಗೆ ಬಂದಂತೆಲ್ಲ ಲಂಡನ್ ಮನೆಗೆ ನಿದ್ದಿಸುತ್ತದೆಯೇ ಅನಿಸುತ್ತದೆ. ರಸ್ತೆ ಮೇಲೆ ಕಾರುಗಳು, ಅಪರೂಪಕ್ಕೊಮ್ಮೆ ಸೈಕಲ್ ಕಾಣುತ್ತದೆ. ಮನೆ ಮುಂದೆ ಜನರೇ ಇರಲಿಲ್ಲವೆಂದು ಲೇಖಕರು ಹೇಳುತ್ತಾರೆ. ಯಾಕಂದರೆ ಇಲ್ಲಿ ರಾತ್ರಿ ಆಗುವುದು 9 ಗಂಟೆಗೆ, ಆದರೆ ಮುಂಜಾನೆ ಆಗೋದು ಇಲ್ಲಿ 4:30ಕ್ಕೆ. ಆದ್ದರಿಂದ ಇಲ್ಲಿ ಬೆಳಗಿನ ಹೊತ್ತಿನಲ್ಲಿ ಯಾರ ಸಂಚಾರವು ಕಡಿಮೆಯಾಗಿದ್ದರಿಂದ ಇಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಈ ರೀತಿಯಾಗಿ ನಾವು ಬರೆದ್ರೆ ಇಲ್ಲಿ ಕೂಡ ನಾವು 3 ಅಂಕಗಳನ್ನು ಪಡೆಯಲು ಸಾಧ್ಯ. ಮುಂದಿನ ಪ್ರಶ್ನೆ: ಅಮ್ಮನ ಮಾತು ಸುಳ್ಳಾಗಲಾರದು. ಈ ವಾಕ್ಯವು ರಸಋಷಿ ಕುವೆಂಪು ಅವರು ಬರೆದ ನನ್ನ ಗೋಪಾಲ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಆಕರ ಗ್ರಂಥ ಕೂಡ ನನ್ನ ಗೋಪಾಲವಾಗಿದೆ. ಸಂದರ್ಭ: ಗೋಪಾಲ ಕಾಡಿನ ದಾರಿಯಲ್ಲಿ ಬರುವಾಗ ಅಮ್ಮ ಹೇಳಿದ ಮಾತನ್ನು ನೆನೆಸಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ವಿವರಣೆ: ಗೋಪಾಲ ಶಾಲೆ ಮುಗಿಸಿ ಮನೆಗೆ ಕಾಡಿನ ದಾರಿಯಲ್ಲಿ ಬರುವಾಗ ಅಮ್ಮ ಹೇಳಿದಂತೆ ತನ್ನ ಅಣ್ಣ ಬನದ ಗೋಪಾಲನನ್ನು ಕರೆಯುತ್ತಾನೆ. ಆಗ ಅವನು ಕಾಣದಿದ್ದರೂ ಅವನ ಮಾತುಗಳು ಕೇಳಿಸುತ್ತವೆ. ಆಗ ಗೋಪಾಲನಿಗೆ ಅಮ್ಮ ಹೇಳಿದ ಮಾತು ನೆನಪಾಗಿ ಅಮ್ಮ ಮಾತು ಸುಳ್ಳಾಗಲಾರದು ಎಂದು ಅಂದುಕೊಳ್ಳುತ್ತಾನೆ. ಇದು ಕೂಡ ನನ್ನ ಗೋಪಾಲದಲ್ಲಿ ಬಂದಂತಹ ಒಂದು ಪ್ರಶ್ನೆಯಾಗಿದೆ. ಇದು ಪರೀಕ್ಷಾ ದೃಷ್ಟಿಯಿಂದ ಇದು ಕೂಡ ಒಂದು ಮುಖ್ಯವಾದಂಥ ಪ್ರಶ್ನೆ ಅಂಥೇಳಿ ನಾನು ಹೇಳ್ಬೋದು. ಈಗ 10ನೇ ಪ್ರಶ್ನೆ: ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತದೆ. ಈ ಸಾಲನ್ನು ರಸಋಷಿ ಕುವೆಂಪು ಅವರು ಬರೆದ ನನ್ನ ಗೋಪಾಲ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಇದು ಕೂಡ ನನ್ನ ಗೋಪಾಲ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಆಕರ ಗ್ರಂಥ ನನ್ನ ಗೋಪಾಲ. ಸಂದರ್ಭ: ಗೋಪಾಲ ಬನದ ಸೌಂದರ್ಯವನ್ನು ತಾಯಿಗೆ ಹೇಳುತ್ತಾ ಈ ಮಾತನ್ನು ಹೇಳುತ್ತಾನೆ. ಬನದ ಸೌಂದರ್ಯವನ್ನು ಹೇಳುತ್ತಾ ಈ ಮಾತನ್ನು ತಾಯಿಗೆ ಹೇಳುತ್ತಾನೆ. ವಿವರಣೆ: ಬನದಲ್ಲಿ ಮಲ್ಲಿಗೆ, ಸಂಪಿಗೆ, ಕೇದಿಗೆ, ಪರ್ವತ ಬಾಳೆ ಮುಂತಾದ ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ಕಾಣಿಸುತ್ತಿದ್ದವು. ಹಸಿರಾದ ಚಿಗುರು ಹುಲ್ಲಿನ ಮೇಲೆ ಕೋಟ್ಯಾಂತರ ಹಿಮ ಮಣಿಗಳು ಮಿರುಗುವ ಲೀಲೆ ನೋಡಿದರೆ ನೀನೊಬ್ಬಳೆ ಜೊತೆಗಿದ್ದರೆ ಆ ಬನವೇ ಸೊಗಸು ಎಂದು ಗೋಪಾಲನು ತಾಯಿಗೆ ಹೇಳುತ್ತಾನೆ. ಇದು ಕೂಡ ಇಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಪ್ರಶ್ನೆ ಅಂಥೇಳಿ ನಾವು ಹೇಳ್ಬೋದು. ಇಲ್ಲಿ ಕೂಡ ಈ ರೀತಿಯಾಗಿ ನಾವು ಬರೆದ್ರೆ ಇಲ್ಲಿ ಕೂಡ ನಾವು 3 ಅಂಕಗಳನ್ನು ಪಡೆಯಲು ಸಾಧ್ಯ. 11. ಇವರಿಗೆ ಭಾರ ಹೊತ್ತುವರ ಕಾಳಜಿಯೇ ಇಲ್ಲ. ಈ ವಾಕ್ಯವು ಸುಕನ್ಯಾಮಾರ್ತಿಯವರು ಬರೆದ ಏಣಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇದರ ಆಕರ ಗ್ರಂಥ ಸಮಗ್ರ ಕವನ ಸಂಕಲನ. ಸಂದರ್ಭ: ಏಣಿಯು ಮೇಲೆಕೇರುವವರ ಭಾರ ಹೆರುವಾಗ ತನಗಾದ ಕಷ್ಟವನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ವಿವರಣೆ: ಮೇಲೇರುವವರು ಒಂದೊಂದು ಹೆಜ್ಜೆಯ ಭಾರವನ್ನು ಹೊರುವಾಗ ನಾ ಪಟ್ಟಪಾಡು ನನಗೆ ಗೊತ್ತು. ಲೀಲಾಜಾಲವಾಗಿ ಮೇಲೇರಿದ ಇವರಿಗೆ ಭಾರ ಹೊತ್ತವರ ಕಾಳಜಿಯೇ ಇಲ್ಲ ಎಂದು ಏಣಿ ಕಷ್ಟವನ್ನು ಹೇಳಿಕೊಳ್ಳುತ್ತದೆ. ಏಣಿ ತನಗಾದ ಕಷ್ಟವನ್ನು ಇಲ್ಲಿ ಹೇಳಿಕೊಳ್ಳುತ್ತದೆ. ಇದೇ ರೀತಿಯಾಗಿ ನಾವು ವಿವರಣೆ ಬರೆಯಬಹುದು. ಮುಂದಿನ ಪ್ರಶ್ನೆ: ನೆಲದಮ್ಮ ನವವಧ್ಯಂತೆ ಆದಳಿಂತು. ಈ ವಾಕ್ಯವು ಬಸವರಾಜ ಸಾದರವರು ಬರೆದ ಸವಿಚೈತ್ರ ಪದ್ಯದಿಂದ ಆರಿಸಲಾಗಿದೆ. ಆಕರ ಗ್ರಂಥ ಸಿಸಿ ಫಸರ್ ಸುತ್ತು. ಸಂದರ್ಭ: ಚೈತ್ರದಲ್ಲಿ ಭೂಮಿ ತಾಯಿ ಯಾವ ರೀತಿ ಸುಂದರವಾಗಿ ಕಾಣುತ್ತಾಳೆ ಎಂಬುದನ್ನು ವರ್ಣಿಸುವಾಗ ಈ ಮಾತನ್ನು ಹೇಳುತ್ತಾರೆ. ಇಲ್ಲಿ ಸವಿಚೈತ್ರ ಭೂಮಿ ತಾಯಿ ಯಾವ ರೀತಿ ಸುಂದರವಾಗಿ ಕಾಣ್ತಾಳಿಲ್ಲ ಅನ್ನುವಾಗ ಈ ಮಾತನ್ನು ಹೇಳ್ತಾರೆ. ವಿವರಣೆ: ಹೆಣ್ಣು ವಧುವಾದಾಗ ಆಕೆಯ ಶೃಂಗಾರ, ಸಂತಸ, ಸಂಭ್ರಮವನ್ನು ಕವಿ ತಮ್ಮ ಭೂಮಿ ತಾಯಿಯಲ್ಲಿ ಕಾಣಬಯಸುತ್ತಾನೆ.
ಭೂಮಿ ತಾಯಿಗೆ ಫಲ ಪುಷ್ಪ ಪಾತ್ರಗಳೇ ಶೃಂಗಾರ ತಣ್ಣನೆಯ ಗಾಳಿ ಬೀಸಿದಾಗ ಅವುಗಳ ವೈದಾಟ ಕವಿಗೆ ಅವಳ ಮುಗುಳ ನಗುವಿನಂತೆ ಭಾಸವಾಗುತ್ತದೆ ಅವುಗಳ ಕೆಂಪೆ ಕಂಪ ರಂಧ್ರವಾಗಿ ಕೋಗಿಲೆಯ ಮತ್ತು ಹಕ್ಕಿಗಳ ಇಂಚರವೇ ವಾದ ಧ್ವನಿಯಾಗುವಂತೆ ಕಾಣುತ್ತದೆ ಇದೆಲ್ಲವುದರಿಂದ ನೆಲದಮ್ಮ ನವವಧುವೆ ಆದಳು ಎಂದು ವರ್ಣಿಸಲಾಗಿದೆ ಈ ರೀತಿ ನಾವು ಬರಿಬೇಕು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ನಾವು ಪರೀಕ್ಷೆಯಲ್ಲಿ ಸಂದರ್ಭದೊಡನೆ ಸ್ಪಷ್ಟೀಕರಣ ಬರೆದ್ರೆ ನಮಗೆ ಮೂರು ಅಂಕಗಳು ಪೂರ್ಣವಾಗಿ ದೊರೆಯಬಹುದು ಅಂತ ಹೇಳಿ ನಾನು ನಂಬಿಕೊಂಡಿದ್ದೇನೆ ಪ್ರಿಯ ಮಕ್ಕಳೇ ನೀವು ಕೂಡ ಚೆನ್ನಾಗಿ ಮನೆಯಲ್ಲಿ ಕೂತು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ನನ್ನ ಅನಿಸಿಕೆ